ಪ್ರಜ್ವಲ್ ಪ್ರಕರಣದ ಬಗ್ಗೆ ಬಿಜೆಪಿ ಉತ್ತರವನ್ನ ಕೊಡಬೇಕು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ಪ್ರಕರಣದ ಬಗ್ಗೆ ಬಿಜೆಪಿ ಉತ್ತರವನ್ನ ಕೊಡಬೇಕು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೋದಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಾರೆ. ಪ್ರಜ್ವಲ್ ವಿಷಯದಲ್ಲಿ ಎಲ್ಲಿ ಹೋಯಿತು ಆ ಬದ್ಧತೆ? ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂದ್ರು ಎಚ್ ಡಿ ಕೆ. ದಾರಿ ತಪ್ಪಿದ್ದು ಮಹಿಳೆಯರಲ್ಲ, ನೀವು, ನಿಮ್ಮ ಮನೆ ಮಗ ಅಲ್ವಾ ದಾರಿ ತಪ್ಪಿದ್ದು ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪ್ರಜ್ವಲ್ ಪ್ರಕರಣದ ಬಗ್ಗೆ ಬಿಜೆಪಿ ಉತ್ತರವನ್ನ ಕೊಡಬೇಕು ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೋದಿ ಅವರ ಮೇಲೂ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ, ಬಿಜೆಪಿ ಪಕ್ಷದ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ಕೆ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ದು ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ ತನಿಖೆಯನ್ನ ಕೂಡ ಇದೀಗ ಚುರುಕುಗೊಳಿಸಿದೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಮುಖ್ಯಸ್ಥ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಪ್ರಜ್ವಲ್ ಪ್ರಕರಣದ ಬಗ್ಗೆ ಇಲ್ಲಿ ಬಿಜೆಪಿ ಉತ್ತರವನ್ನ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು, ಮೋದಿ ಮೇಲೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಮೇಲೆ ಒಂದು ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಪ್ರಜ್ವಲ್ ವಿಷಯದಲ್ಲಿ ಬದ್ಧತೆ ಇಲ್ವಾ, ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಒಂದು ಕಡೆ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಎಚ್ ಡಿ ಕೆ ಅವರು. ದಾರಿ ತಪ್ಪಿದ್ದು ಮಹಿಳೆಯರಲ್ಲ, ನಿಮ್ಮ ಮನೆ ಮಗ ಅಲ್ವಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಕೇಸ್ ಹೇಗಿರುತ್ತೆ, ಎಸ್ಐಟಿ ತನಿಖೆ. ಸಂತ್ರಸ್ತ ಮಹಿಳೆಯರನ್ನು ಸಂಪರ್ಕಿಸಲಿರುವ ಎಸ್ಐ ತಂಡ, ಸಂತ್ರಸ್ತರಿಂದ ಪ್ರಕರಣದ ಹೇಳಿಕೆಯನ್ನ ದಾಖಲಿಸಲಾಗುತ್ತೆ. ಬಳಿಕ ಸಂತ್ರಸ್ತೆಯರನ್ನ ಕೋರ್ಟ್ಗೆ ಕರೆಯಿಸಿ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಸಂತ್ರಸ್ತೆಯರನ್ನ ಕರೆದೊಯ್ದಿದ್ದಾರೆ, ಹಾಗೇನೆ ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಬಳಿಕ ಎಲ್ಲಾ ಸಾಕ್ಷ್ಯಾಧಾರಗಳ ಸಂಗ್ರಹ ಕೂಡ ಮಾಡಲಾಗಿದೆ. ಎಸ್ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಕೇಸ್ ಪ್ರಜ್ವಲ್ ಪ್ರಕರಣದ ಬಗ್ಗೆ ಸಾಕಷ್ಟು ತಿರುವುಗಳು ಬರ್ತಾ ಇದೆ. ಪ್ರಜ್ವಲ್ದು ಅಶ್ಲೀಲ ವಿಡಿಯೋ ಕೇಸ್, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಕರೆದಿದ್ದು, ಸಿಐಡಿ ಕಚೇರಿಯಲ್ಲಿ ಎಸ್ಐಟಿ ಸಭೆಯನ್ನ ನಡೆಸಲಾಗಿದೆ. ಈ ಒಂದು ಸಭೆಯಲ್ಲಿ ಸುಮನ್ ಬಿ ಪನ್ನೇಕರ್ ಮತ್ತು ಸೀಮಾ ಲಾಡ್ಕರ್ ಜೊತೆ ಮಹತ್ವದ ಸಭೆಯನ್ನ ನಡೆಸಲಾಗಿದೆ.
ತನಿಖೆಯ ವಿಧಾನಕ್ಕೆ ಸಂಬಂಧಪಟ್ಟಂತೆ, ಸಿಬ್ಬಂದಿಯ ನೇಮಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸಲಾಗಿದೆ. ಈ ಎಸ್ಐಟಿ ತನಿಖೆ ಹೇಗಿರುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳು ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್. ಹಾಗೆ ಎಸ್ಐಟಿ ತನಿಖೆ ತಂಡವನ್ನ ರಚಿಸಿ ಸಂತ್ರಸ್ತ ಮಹಿಳೆಯರನ್ನ ಎಸ್ಐಟಿ ತಂಡ ಇದೀಗ ಸಂಪರ್ಕಿಸಿದೆ. ಸಂತ್ರಸ್ತರಿಂದ ಪ್ರಕರಣದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಬಳಿಕ ಸಂತ್ರಸ್ತೆಯರನ್ನ ಕೋರ್ಟ್ಗೆ ಕರೆಸಿ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ, ದಾಖಲು ಮಾಡಿಕೊಂಡಿದ್ದಾರೆ. ಸಂತ್ರಸ್ತೆಯರನ್ನ ಕರೆದೊಯ್ದು ಸ್ಥಳ ಕೂಡ ಮಹಜರು ಮಾಡಲಾಗಿದೆ. ಬಳಿಕ ಎಲ್ಲಾ ಸಾಕ್ಷ್ಯಾಧಾರಗಳ ಸಂಗ್ರಹವನ್ನ ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರವಿ ಕಡೂರ್. ಎಸ್ ರವಿ, ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಆದ್ರೆ ಈ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಯಾವ ರೀತಿಯಾಗಿ ಸಾಗೋ ಸಾಧ್ಯತೆ ಇದೆ, ಯಾವ ರೀತಿಯ ವಿಧಾನವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ, ನೋಡ್ತಾ ಇದೀವಿ. ಪ್ರಮುಖವಾಗಿ ಹಾಸನದಲ್ಲಿನ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಲೇ ಚುರುಕುಗೊಂಡಿದೆ. ಪ್ರಕರಣದ ಸಂಬಂಧ ತನಿಖೆಗಾಗಲೇ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ನ ADGP ಆಗಿರುವಂತಹ BK ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆಯಾಗಿದ್ದು ಈಗಾಗಲೇ ಶೀಘ್ರದಲ್ಲೇ ವರದಿಯನ್ನ ನೀಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆ ಪ್ರಮುಖವಾಗಿ ಗೌರಿ ಲಂಕೇಶ್ ಹತ್ಯೆ ಆಗಿತ್ತು, ಆ ಸಂದರ್ಭದಲ್ಲಿ ಆ ಕೇಸ್ ಅನ್ನ ಕೂಡ ಇವರು ದೊಡ್ಡ ಪ್ರಮಾಣದಲ್ಲಿ ಪಾತ್ರವನ್ನ ವಹಿಸಿದ್ರು BK ಸಿಂಗ್. ಈಗಾಗಲೇ ಅವ್ರ ಜೊತೆ 3 SP ಆಗಿರ್ಬೋದು, 4 DYSP ಕೂಡ ಈಗಾಗಲೇ ಎಸ್ಐಟಿ ತಂಡದಲ್ಲಿದ್ದಾರೆ. ಪ್ರಮುಖವಾಗಿ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತೆ ಇವರು ಅನೇಕ ತನಿಖೆಗಳನ್ನ ಮಾಡಿದ್ರು, ಆ ರೀತಿ BK ಸಿಂಗ್ ಹೆಸರುವಾಸಿಯಾಗಿದ್ರು. ಇನ್ನು ಪ್ರಮುಖವಾಗಿ ಹಿರಿಯ IPS ಅಧಿಕಾರಿಯಾಗಿರುವಂತಹ BK ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಕೂಡ ರಚನೆಯಾಗಿರುವಂತದ್ದು. ಹಾಗಾದ್ರೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಮೊದಲು ಸಂತ್ರಸ್ತ ಮಹಿಳೆಯನ್ನ ಸಂಪರ್ಕ ಮಾಡ್ತಾರೆ ಎಸ್ಐಟಿ ತಂಡ. ಅದಾದ ನಂತರ ಆ ಪ್ರಕರಣದ ಬಗ್ಗೆ ಸಂತ್ರಸ್ತರಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಏನೇನು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದಾರೆ, ಏನ್ ಕಂಪ್ಲೇಂಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಅದೆಲ್ಲ ಕೂಡ ದಾಖಲು ಮಾಡ್ಕೊಳ್ಳಲಾಗುತ್ತೆ. ಬಳಿಕ ಸಂತ್ರಸ್ತೆಯನ್ನ ಕೋರ್ಟ್ಗೆ ಕರೆಸಿ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಳ್ತಾರೆ. ಇನ್ನು ಸಂತ್ರಸ್ತೆಯನ್ನ ಕರೆದೊಯ್ಯುವಂತಹ ಸ್ಥಳ ಮಹಜರು ಕೂಡ ನಡೆಸಲಾಗುತ್ತೆ. ಬಳಿಕ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಕೂಡ ಮಾಡಲಾಗುತ್ತೆ. ಇನ್ನು ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ನ ವಶಕ್ಕೆ ಪಡೆಯಲಿದ್ದಾರೆ. ಮೊಬೈಲ್ ವಿಡಿಯೋಗಳನ್ನ ಈಗಾಗಲೇ FSLಗೆ ರವಾನಿಸಲಾಗ್ತಾ ಇದೆ. FSL ನಲ್ಲಿ ವಿಡಿಯೋ ಅಸಲಿ ಕಾರಣ ಏನಿದೆ ಅದು ಕೂಡ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇನ್ನು ಹೇಳಿಕೆ ಈಗಾಗಲೇ FSL ರಿಪೋರ್ಟ್ ಆಧರಿಸಿ ವರದಿ ಕೂಡ ಸಿದ್ಧವಾಗುತ್ತೆ. ಇನ್ನು ಒಂದೆಡೆ ಪೆಂಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ರೆ, ಮತ್ತೊಂದೆಡೆ ಹಾಸನ ಸಂಸದನ ವಿರುದ್ಧ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಈಗಾಗಲೇ ಸಂತ್ರಸ್ತ ಮಹಿಳೆಯರೇ ದೂರನ್ನು ಕೂಡ ದಾಖಲಿಸುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇನ್ನು ಹಾಸನದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಬಗ್ಗೆ ಹಲವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೆಡೆ ಪೆಂಡ್ರೈವ್ ಪ್ರಕರಣದ ತನಿಖೆ ಚುರುಕುಗೊಂಡಿದ್ರೆ, ಮತ್ತೊಂದೆಡೆ ಹಾಸನ ಸಂಸದನ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ ಸಂತ್ರಸ್ತ ಮಹಿಳೆಯರೇ ದೂರನ್ನ ದಾಖಲಿಸಿರುವಂತದ್ದು ಎಲ್ಲ ಒಂದು ಕಡೆ ಈಗಾಗಲೇ ನೋಡ್ತಾ ಇದ್ದೀವಿ. ಅವ್ರ ಮೇಲೆ ಕೂಡ ಕೇಸ್ ದಾಖಲಾಗಿದೆ. ಅವರ ತಂದೆ ಆಗಿರುವಂತಹ ರೇವಣ್ಣ ಅವರ ವಿರುದ್ಧ ಕೂಡ ಈಗಾಗಲೇ ದಾಖಲಾಗಿರುವಂತದ್ದು ನೋಡ್ತಾ ಇದ್ದೀವಿ. ಇದು ರಾಜಕೀಯದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಎಬ್ಬಿಸಿರುವಂತದ್ದು. ಪಲ್ಲವಿ, ಪ್ರಿಯಾಂಕ ಖರ್ಗೆ ಕೂಡ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ BJP ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಅವರು ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ BJP ಪಕ್ಷದವರು ಏನಾದ್ರೂ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಎಸ್ ಪಲ್ಲವಿ, ಈಗಾಗಲೇ ನೋಡ್ತಾ ಇದೀವಿ, ನಿನ್ನೆ ಕುಮಾರಸ್ವಾಮಿ ಕೂಡ ಮಾತನಾಡ್ತಾ ಇದ್ರು, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ,
ಉಪ್ಪುತ್ತಿಂದ ಅವರು ನೀರು ಕುಡಿಲೇಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಏನಾದ್ರೂ ಅವ್ರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ನಾವು ನಾನಾಗಿರ್ಬೋದು ಅಥವಾ ದೇವೇಗೌಡರು ಆಗಿರ್ಬೇಕು, ಪ್ರತಿ ಹೆಣ್ಣನ್ನ ನಾವು ಗೌರವಿಸ್ತೀವಿ, ನಾವು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡಿಲ್ಲ. ಇದು ಸತ್ಯಾಸತ್ಯತೆ ಈಗಾಗಲೇ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ SIT ತನಿಖೆಗೆ ಈಗಲೇ ವಹಿಸಿರುವಂತದ್ದು ಸರ್ಕಾರ. ಆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯ ಯಾವ ನಾಯಕರು ಕೂಡ ಮಾತನಾಡ್ತಿಲ್ಲ. ಪ್ರಮುಖವಾಗಿ ಈಗಾಗಲೇ DK ಸುರೇಶ್ ಆಗಿರ್ಬೋದು, ಅವರು ಕೂಡ ಟ್ವೀಟ್ ಮಾಡಿದ್ರು. ಪ್ರಜ್ವಲ್ ರೇವಣಿಂದ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದಿಂದ ಯಾವುದೇ ಸಮಯಕ್ಕೂ ಕೂಡ ಆಪತ್ತು ತಪ್ಪಿದ್ದಲ್ಲ. ಹೀಗಾಗಿ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲಾ ಸಂತ್ರಸ್ತರಿಗೂ ಕೂಡ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಜ್ವಲ್ ರೇವಣಿಯಿಂದ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದಿಂದ ಯಾವುದೇ ಸಮಯ ಕೂಡ ಆಪತ್ತಿರುತ್ತೆ. ಹೀಗಾಗಿ ಸರ್ಕಾರದ ಜವಾಬ್ದಾರಿ ತೆಗೆದುಕೊಂಡು ಆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿರೋದು ನೋಡ್ತಾ ಇದ್ವಿ. ಪ್ರಮುಖವಾಗಿ ಪೆಂಡ್ರೆ ಪ್ರಕರಣ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈಗಾಗಲೇ ಬಿಜೆಪಿ ಯಾವ ನಾಯಕರು ಕೂಡ ಮಾತನಾಡ್ತಾ ಇಲ್ಲ, ಇನ್ನು ತನಿಖೆ ಆಗ್ಲಿ ಆಮೇಲೆ ನೋಡೋಣ ಅನ್ನೊಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಎಸ್, ಅದೇ ರೀತಿ ಈಗ ಅವರ ಮೇಲೆ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಬೇಕು ಅಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ SIT ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಹಾಗೆ ಸಂತ್ರಸ್ತೆಯರನ್ನ ಕೂಡ ಈಗ SIT ತನಿಖೆ ಒಂದು ಅವರನ್ನ ಕರ್ಕೊಂಡು ಬಂದು ಸಾಕಷ್ಟು ವಿಚಾರವನ್ನ ಪಡೆದುಕೊಂಡಿದೆ. ಮತ್ತೆ ಸ್ಥಳ ಮಹಜರು ಎಲ್ಲ ಆಗಿರುವಂತದ್ದು, ಈ ಸಂದರ್ಭದಲ್ಲಿ ಎಲ್ಲಾ ಕಡೆ ಪ್ರತಿಭಟನೆ ನಡೆಯುವಂತಹ ಸಾಧ್ಯತೆ ಇದೆಯಾ? ಹೇಗೆ ಎಸ್ ಪಲ್ಲವಿ, ಈಗಾಗಲೇ ನೋಡ್ತಾ ಇದೀವಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಈಗಾಗಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇನ್ನು ಲೈಂಗಿಕ ದೌರ್ಜನ್ಯ ತಡೆದ ಈಗಾಗಲೇ ನೋಡ್ತಾ ಇದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅನೇಕರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ ನೋಡ್ತಾ ಇದೀವಿ. ಈಗಾಗಲೇ ಪ್ರಮುಖವಾಗಿ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರು ಕೂಡ ಈಗಾಗಲೇ ಪ್ರತಿಭಟನೆಗೆ ಇಳಿದಿರುವಂತದ್ ನೋಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಅವರನ್ನ ಗಲ್ಲಿಗೇರಿಸಬೇಕು, ಈ ರೀತಿ ಒಂದು ಹಗರಣವನ್ನ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೂ ಕೇಸ್ ಏನಿದೆ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ SIT ತನಿಖೆ ಕೂಡ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಯಾವುದೇ ಹಸ್ತಕ್ಷೇಪ ಕೂಡ ಮಾಡೋದಿಲ್ಲ ಇದರಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ SIT ತಂಡ ಕೂಡ ರಚನೆ ಆಗಿದೆ. ಈಗಾಗಲೇ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತೀವ್ರ ಸ್ವರೂಪ ಕೂಡ ಪಡೆದುಕೊಳ್ತಾ ಇದೆ. ಇನ್ನು ಸಂತ್ರಸ್ತೆಯೊಬ್ಬರು ಕೂಡ ಇಂದು ಲೈಂಗಿಕ ದೌರ್ಜನ್ಯ ಹಾಗೂ ಬೆದರಿಕೆ ಆರೋಪದಲ್ಲಿ ಹೊಳೆ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ ನೋಡ್ತಾ ಇದೀವಿ. ಇನ್ನು ಹಾಗಾದ್ರೆ ಅವರ ವಿರುದ್ಧ ದಾಖಲಾದಂತಹ ಪ್ರಕರಣ ಏನಂತ ಹೇಳಿದ್ರೆ 354A, 354D, 504, 509 IPC ಸಚಿನ್ ನಡಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರುವಂತದ್ ನೋಡ್ತಾ ಇದೀವಿ. ಇನ್ನು ಆರೋಪಿಗಾಗಿ ಈಗಾಗಲೇ ಜಾಲವನ್ನು ಕೂಡ ಬೀರ್ತಿರುವಂತ ನೋಡ್ತಾ ಇದೀವಿ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ದೇಶದಲ್ಲಿ ಇಲ್ಲ, ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇರುವಂತದ್ದು ಪಲ್ಲವಿ. ಹಾಗಾದ್ರೆ ರೇವಣ್ಣ ಅವರು ಏನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಯಾಕಂದ್ರೆ ರೇವಣ್ಣ ಇಲ್ಲಿ A1 ಆರೋಪಿ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅವರ ಮನೆಯವರು ಅಥವಾ ರೇವಣ್ಣ ಅವರು ಏನಾದ್ರೂ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಏ ಪಲ್ಲವಿ, ಈಗಾಗಲೇ ನೋಡ್ತಾ ಇದೀವಿ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಆದಂತಹ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. 47 ವರ್ಷದ ಸದ್ಯ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಸಂತ್ರಸ್ತೆಯ ದೂರಿನ ಮೇರೆಗೆ ಮಾಜಿ ಸಚಿವ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ FIR ಕೂಡ ದಾಖಲಾಗಿದೆ. ದೂರು ನೀಡಿರುವಂತಹ ಸಂತ್ರಸ್ತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮನೆಯ ಕೆಲಸದಾಕೆ ಅಂತ ಈಗಾಗಲೇ ಹೇಳ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ತಂದೆ ಮಗ ಇಬ್ಬರ ಮೇಲೂ ಕೂಡ ದೂರು ದಾಖಲಾಗಿದೆ. ಮಹಿಳೆ ನೀಡಿದ ದೂರಿನಲ್ಲಿ A1 ಆಗಿ ಪ್ರಮುಖವಾಗಿ HD ರೇವಣ್ಣ, A2 ಆಗಿ ಅವರ ಮಗ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ ಆಗಿರುವಂತದ್ದು. ಹಾಗಾದ್ರೆ ದೂರಿನಲ್ಲಿ ಅನೇಕ ಅಂಶಗಳನ್ನ ಉಲ್ಲೇಖ ಕೂಡ ಮಾಡಿರುವಂತದ್ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಇವರು ಕೆಲಸಕ್ಕೆ ಫೋನ್ ಮಾಡಿದ್ರು, ಕೆಲಸವನ್ನು ಹುಡುಕಿಕೊಂಡು ಬಂದಿದ್ರೆ ಹಾಲಿನ ಡೈರಿಯಲ್ಲಿ ಕೆಲಸವನ್ನ ಕೊಡ್ತಿದ್ರಂತೆ ರೇವಣ್ಣ ಅವರು. ಆ ಬಳಿಕ BCM ಹಾಸ್ಟೆಲ್ ನಲ್ಲಿ ಅಡುಗೆ ಕೆಲಸವನ್ನ ಕೊಡಿಸ್ತಾರೆ. 2015ರಲ್ಲಿ ರೇವಣ್ಣ ಅವರ ಮನೆಯಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ರು. ಒಟ್ಟು 6 ಜನ ಹೆಣ್ಣು ಮಕ್ಕಳು ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಮನೆ ಕೆಲಸಕ್ಕೆ ಸೇರಿಕೊಂಡ 4 ತಿಂಗಳಿಗೆ HD ರೇವಣ್ಣ ಅವರು ಕೊಠಡಿಗೆ ಬರುವಂತೆ ಆಹ್ವಾನವನ್ನ ಕೊಡ್ತಾ ಇದ್ರು ಅಂತ ಈಗಾಗಲೇ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಭವಾನಿ ರೇವಣ್ಣ ಅವರ ಮನೆಯಲ್ಲಿ ಇಲ್ಲದಿದ್ದಾಗ HD ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು FIR ನಲ್ಲಿ. ಹಾಗಾಗಿ ಇಲ್ಲಿ ರೇವಣ್ಣ ಆಗ್ಲಿ ದೇವೇಗೌಡರು ಆಗ್ಲಿ ಯಾರು ಕೂಡ ರಿಯಾಕ್ಟ್ ಮಾಡಿಲ್ಲ ಪಲ್ಲವಿ. ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ರವಿ. ಇದು ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಕೇಸ್ ಹೇಗಿರುತ್ತೆ? ಆಗಿದ್ರೆ SIT ತನಿಖೆ, ಸಂತ್ರಸ್ತ ಮಹಿಳೆಯರನ್ನ SIT ತಂಡ ಸಂಪರ್ಕಿಸಿದೆ, ಸಂತ್ರಸ್ತರಿಂದ ಪ್ರಕರಣದ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದೆ. ಸಂತ್ರಸ್ತೆಯರನ್ನ ಕೋರ್ಟ್ ಕಳಿಸಿ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಸಂತ್ರಸ್ತೆಯರನ್ನ ಕರೆದೊಯ್ದು ಸ್ಥಳವನ್ನ ಕೂಡ ಮಹಜರು ಮಾಡಲಾಗುತ್ತೆ. ಬಳಿಕ ಎಲ್ಲಾ ಸಾಕ್ಷ್ಯಾಧಾರಗಳ ಸಂಗ್ರಹವನ್ನ ಕೂಡ ಅಲ್ಲಿ ಮಾಡಲಾಗುತ್ತೆ.